ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಜಗತ್ತಿನ ಅತ್ಯಂತ ಅಮೂಲ್ಯ ವಸ್ತು ಯಾವುದು ಎಂಬುದಕ್ಕೆ ಒಂದು ನೀತಿ ಪಾಠವನ್ನು ತಿಳಿದುಕೊಳ್ಳೋಣ. ಹಿಂದೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಅವನು ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ. ರಾಜನಿಗೆ 3 ಜನ ಮಕ್ಕಳಿದ್ದರು. ನಿಯಮದಂತೆ ರಾಜನ ಸಾವಿನ ನಂತರ ಅವನ 3 ಮಕ್ಕಳಲ್ಲಿ ಹಿರಿಯವನು ಉತ್ತರಾಧಿಕಾರಿ ಆಗಬೇಕಿತ್ತು. ಆದರೆ ರಾಜ್ಯದ ಹಿರಿಯ ಸೇನಾಧಿಕಾರಿ ಈ 3 ರಾಜಕುಮಾರರನ್ನು ಓಡಿಸಿ ರಾಜ್ಯವನ್ನು ಅವನ ವಶಕ್ಕೆ ತೆಗೆದುಕೊಂಡಿದ್ದ. ರಾಜ್ಯದಿಂದ ಹೊರಗೆ ಹಾಕಲ್ಪಟ್ಟ ಈ 3 ರಾಜಕುಮಾರರು ಒಂದು ಗ್ರಾಮದಲ್ಲಿ ಇರಲು ತೀರ್ಮಾನ ಮಾಡಿದರು. ಅಲ್ಲಿ ಅವರು ಅವರ ತಂದೆಯ ರಾಜ್ಯವನ್ನು ಮರಳಿ ಹೇಗೆ ಪಡೆಯುವುದು ಎಂದು ಯೋಚನೆ ಮಾಡುತ್ತಾ ಕೂತಿದ್ರು. ಹೀಗೆ ಒಂದು ದಿನ ಅವರು ಮಾತನಾಡುತ್ತಿದ್ದಾಗ ಅವರಲ್ಲಿ ಹಿರಿಯವನು ಅವನ ತಮ್ಮಂದಿರಿಗೆ, ನಿಮ್ಮ ಪ್ರಕಾರ ಈ ಜಗತ್ತಿನಲ್ಲಿ ಅಮೂಲ್ಯವಾದ ವಸ್ತು ಯಾವುದು ಎಂದು ಕೇಳಿದ. ಆಗ ಎರಡನೆಯವನು, ನನ್ನ ಪ್ರಕಾರ ಶಕ್ತಿಯೇ ಅಮೂಲ್ಯವಾದದ್ದು. ಯಾಕೆಂದರೆ ಆ ಸೇನಾಧಿಕಾರಿಗೆ ಶಕ್ತಿ ಇರದಿದ್ದರೆ ಅವನು ನಮ್ಮನ್ನು ರಾಜ್ಯದಿಂದ ಹೊರಗೆ ಹಾಕಲು ಆಗುತ್ತಿರಲಿಲ್ಲ ಎಂದ. ಅದಕ್ಕೆ ದೊಡ್ಡವನು, ಸೇನಾಧಿಕಾರಿಯು ಶಕ್ತಿಯಿಂದ ನಮ್ಮನ್ನು ಹೊರಗೆ ಹಾಕಿಲ್ಲ. ಅವನ ಹತ್ತಿರ ಸೈನಿಕರಿಗೆ ಕೊಡಲು ಸಾಕಷ್ಟು ಹಣ ಇತ್ತು. ಹಣ ಇಲ್ಲದಿದ್ದರೆ ಅವನು ಶಕ್ತನೇ ಆಗುತ್ತಿರಲಿಲ್ಲ. ಹಾಗಾಗಿ ಹಣವೇ ಅತ್ಯಂತ ಅಮೂಲ್ಯವಾದ ವಸ್ತು ಎಂದ. ಹೀಗೆ ಅವರಿಬ್ಬರು ಚರ್ಚೆ ಮಾಡುತ್ತಾ ಇದ್ದರು. ಆದರೆ ಅವರ ವಾದ ಕೇಳಿಸಿಕೊಳ್ಳುತ್ತಾ 3ನೆಯ ರಾಜಕುಮಾರ ಸುಮ್ಮನೆ ಯೋಚನೆ ಮಾಡುತ್ತಾ ಕೂತಿದ್ದ. ಅವನನ್ನು ಈ 2 ಅಣ್ಣಂದಿರು, ಇವನು ದಡ್ಡ, ಇವನಿಗೆ ಏನೂ ಗೊತ್ತಾಗುವುದಿಲ್ಲ ಎಂದುಕೊಂಡರು. ಹಾಗೆ ಆ ದಿನ ಕಳೆಯಿತು. ಮಾರನೆಯ ದಿನ ಬೆಳಗ್ಗೆ ಎದ್ದ ನಂತರ ಅಮೂಲ್ಯ ವಸ್ತುವಿನ ಹುಡುಕಾಟಕ್ಕಾಗಿ ದೊಡ್ಡವನು ಮತ್ತು 2ನೆಯವನು 2 ಹೊರಡಲು ಸಿದ್ಧರಾದರು. ಚಿಕ್ಕವನಿಗೆ, ನೀನು ಏನು ಬೇಕಾದರೂ ಮಾಡಿಕೋ ಎಂದು ಹೇಳಿ ಅವರು ಹೊರಟರು. ಚಿಕ್ಕವನು ಆ ಹಳ್ಳಿಯಲ್ಲೇ ಇದ್ದು ಕೃಷಿ ಕೆಲಸ ಶುರು ಮಾಡಿ ಅದರಲ್ಲೇ ನೆಮ್ಮದಿ ಕಂಡುಕೊಂಡು ಮುಂದೆ ಮದುವೆ ಆಗಿ 4 ಜನ ಮಕ್ಕಳೂ ಆದರು. ಹೀಗೆ ಅವನು ನೆಮ್ಮದಿಯ ಜೀವನ ಸಾಗಿಸುತ್ತಾ ಇದ್ದ. ಕಾಲ ಕಳೆದು 7 ವರ್ಷಗಳು ಸರಿದು ಹೋಯಿತು. ಆಗ 2 ಅಣ್ಣಂದಿರು ವಾಪಸ್ಸು ಬಂದರು. ದೊಡ್ಡವನು 2ನೆಯವನ ಹತ್ತಿರ, ನೋಡು, ನಾನು ಅತ್ಯಂತ ಶ್ರೀಮಂತನಾಗಿದ್ದೇನೆ, ನನ್ನ ಅಮೂಲ್ಯವಾದ ವಸ್ತುವನ್ನು ಕಂಡುಕೊಂಡಿದ್ದೇನೆ ಎಂದ. ಅದಕ್ಕೆ 2ನೆಯವನು, ನೋಡು, ನಿನ್ನನ್ನು ನೀನು ಶ್ರೀಮಂತ ಎಂದು ಹೇಳಬಹುದು, ಆದರೆ ನನ್ನ ಮಹಾನ್ ಸೈನ್ಯದ ಎದುರು ನೀನು ಏನೂ ಇಲ್ಲ. ಈಗಲೇ ಬೇಕಾದರೆ ನಿನ್ನನ್ನು ಕೊಂದು ನಿನ್ನ ಶ್ರೀಮಂತಿಕೆಯನ್ನು ನಾನು ಪಡೆದುಕೊಳ್ಳಬಹುದು ಎಂದ. ಹೀಗೆ ವಾದ ನಡೆಯುತ್ತಿತ್ತು. ಆಗ ಅವರಿಗೆ ಚಿಕ್ಕ ತಮ್ಮನ ನೆನಪಾಯಿತು. ಅವನು ಎಲ್ಲಿರಬಹುದು ಎಂದು ಯೋಚಿಸುತ್ತಿದ್ದರು. ಆದರೆ ಅವನು ಅದೇ ಹಳೆಯ ಮನೆಯಲ್ಲಿ ಇರಬಹುದು ಎಂದು ಯೋಚನೆ ಮಾಡಿರಲಿಲ್ಲ. ಅವನೂ ಏನನ್ನಾದರೂ ಹುಡುಕಿಕೊಂಡು ಹೋಗಿರಬಹುದು ಎಂದುಕೊಂಡಿದ್ದರು. ಹಿರಿಯವನು, ನಾನೇ ಶ್ರೀಮಂತ, ನನಗಿಂತ ಅವನು ಶ್ರೀಮಂತನಾಗಿರಲು ಸಾಧ್ಯವಿಲ್ಲ ಎಂದುಕೊಂಡ. ಅಷ್ಟು ಹೊತ್ತಿಗೆ ಚಿಕ್ಕವನು ಇವರಿದ್ದಲ್ಲಿಗೆ ಬಂದ. ಅವನು ಅದೇ ಮಾಮೂಲಿ ಬಟ್ಟೆಯನ್ನು ಧರಿಸಿಕೊಂಡು ಸಾಮಾನ್ಯನಂತೆ ಇದ್ದ. ಇದನ್ನು ನೋಡಿದ ದೊಡ್ಡವನು ಚಿಕ್ಕ ತಮ್ಮನನ್ನು ನೋಡಿ ಹೀಯಾಳಿಸಿದ. ನನ್ನನ್ನು ನೋಡು, ದೊಡ್ಡ ಶ್ರೀಮಂತನಾಗಿದ್ದೇನೆ ಮತ್ತು 2ನೆಯವನು ದೊಡ್ಡ ಸೈನ್ಯ ಕಟ್ಟಿಕೊಂಡು ಇದ್ದಾನೆ. ನೀನು ಅಮೂಲ್ಯವಾದ ವಸ್ತು ಹುಡುಕಿದಂತೆ ಕಾಣುತ್ತಿಲ್ಲವಲ್ಲ, ಇಷ್ಟು ವರ್ಷದಲ್ಲಿ ಏನು ಗಳಿಸಿದೆ ಎಂದು ಕೇಳಿದ. ಆಗ ಚಿಕ್ಕವನು ತಾನು ಕಷ್ಟಪಟ್ಟು ದುಡಿದು ತನ್ನ ಜೀವನವನ್ನು ಹೇಗೆ ನಡೆಸುತ್ತಿದ್ದೇನೆ ಎಂದು ವಿವರಿಸಿ ಹೇಳಿದ. ತನ್ನಲ್ಲಿ ಶಕ್ತಿ ಮತ್ತು ಹಣ ಎರಡೂ ಇಲ್ಲದಿದ್ದರೂ ನೆಮ್ಮದಿಯಾಗಿ ಸಂತೃಪ್ತಿಯಿಂದ ಇದ್ದೇನೆ ಎಂದ. 2 ಅಣ್ಣಂದಿರು ಇವನ ಮಾತು ಸರಿಯೆನಿಸಿ ತಮ್ಮ ಬಗ್ಗೆ ಅವರಿಗೆ ಅಸಹ್ಯವಾಯಿತು. ದೊಡ್ಡವನು ಹೇಳಿದ, ನೀನು ಹೇಳಿದ್ದು ಸರಿ, ಶ್ರೀಮಂತಿಕೆಗಿಂತ ಹೆಚ್ಚಿನದ್ದನ್ನೇ ನೀನು ಹುಡುಕಿದ್ದಿ, ನಾನು ಶ್ರೀಮಂತನಾದರೂ ತೃಪ್ತಿಯನ್ನು ಇನ್ನೂ ಗಳಿಸಿಲ್ಲ ಎಂದ. ಆಗ 2ನೆಯವನು, ನಿಜ, ನೀನು ನಿಜವಾಗಿಯೂ ಜಗತ್ತಿನ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಹುಡುಕಿದ್ದಿ, ಅದೇ ನೆಮ್ಮದಿ ಮತ್ತು ಸಂತೃಪ್ತಿ. ನಾನು ಪ್ರಬಲ ಆಗಿದ್ದರೂ ಅದೆರಡನ್ನೂ ಗಳಿಸಿಲ್ಲ. ಎಷ್ಟು ಹೊತ್ತಿಗೂ ನನ್ನ ಬಲ ಎಲ್ಲಿ ಕುಂದಿ ಹೋಗುತ್ತದೆಯೋ ಎಂಬ ಆತಂಕದಲ್ಲೇ ಇರುತ್ತೇನೆ. ಅಣ್ಣನು ಅವನ ಹತ್ತಿರ ಇರುವ ಐಶ್ವರ್ಯ ಎಲ್ಲಿ ಬೇರೆಯವರ ಪಾಲಾಗುತ್ತದೋ ಎಂಬ ಚಿಂತೆಯಲ್ಲೇ ಇರುತ್ತಾನೆ. ನಿನ್ನ ಸರಳ ಜೀವನ ಇದೆಲ್ಲದಕ್ಕೂ ಸರಿಯಾದ ಉತ್ತರ ಎಂದು ಹೇಳಿದ. ನಂತರ 3 ಜನ ಸೇರಿ ತಮ್ಮ ತಂದೆಯ ರಾಜ್ಯವನ್ನು ಮರಳಿ ಪಡೆದರು. ದೊಡ್ಡವನು ರಾಜನಾದನು, 2ನೆಯವನು ಸೈನ್ಯಾಧಿಕಾರಿಯಾದನು, 3ನೆಯವನು ಮಾತ್ರ ಹಳ್ಳಿಯಲ್ಲೇ ತನ್ನ ಕುಟುಂಬದ ಜೊತೆ ಸಂತೋಷದಿಂದ ಬದುಕಿದನು. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ್ದು ಏನೆಂದರೆ, ಸಂತೃಪ್ತಿ ಮತ್ತು ನೆಮ್ಮದಿ ಇದ್ದರೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಅತಿ ಆಸೆಪಟ್ಟು ಇರುವುದೆಲ್ಲವನ್ನ ಬಿಟ್ಟು ಇನ್ನೇನೋ ಹುಡುಕಿಕೊಂಡು ಹೋದರೆ ನೆಮ್ಮದಿಯೂ ಇಲ್ಲದೆ ಇದ್ದಿದ್ದನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ಎಷ್ಟಿದ್ದರೇನಂತೆ ಸಂತೃಪ್ತಿ ನೆಮ್ಮದಿ ಇಲ್ಲದಿದ್ದಾಗ?
ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.